ಸೆವೆನ್ ಡೇಸ್. ಈ ಮೂವಿ 2010 ಕೆನಡಾದಲ್ಲಿ ರಿಲೀಸ್ ಆಗಿತ್ತು. 11 ವರ್ಷದ ಬಾಲಕಿಯನ್ನ ಒಬ್ಬ ರೇಪಿಸ್ಟ್ ಅತಿ ದಾರುಣವಾಗಿ ರೇಪ್ ಮಾಡಿ ಕೊಂದು ಹಾಕ್ತಾನೆ. ಆನಂತರ ಆ ಮಗುವಿನ ತಂದೆ ಯಾವ ರೀತಿ ರಿವೆಂಜ್ ತಗೊಂಡ ಅನ್ನೋದೇ ಈ ಸಿನಿಮಾದ ಸ್ಟೋರಿ. ಈ ಮೂವಿನಲ್ಲಿ ಕಂಪ್ಲೀಟ್ ವಯಲೆನ್ಸ್ ಇದೆ. 18 ವರ್ಷ ಮೇಲ್ಪಟ್ಟವರು ಮಾತ್ರವೇ ಈ ವಿಡಿಯೋವನ್ನು ನೋಡಿ. ಇನ್ನು ಸಿನಿಮಾದ ಆರಂಭದಲ್ಲಿ ಒಬ್ಬ ಪೊಲೀಸ್ ಆಫೀಸರ್ CCTV ಫುಟೇಜ್ ಅನ್ನ ಪ್ಲೇ ಮಾಡಿ ಅದರಲ್ಲಿ ಬರುವಂತಹ ಚಿತ್ರಗಳನ್ನ ತುಂಬಾ ಡೀಟೇಲ್ ಆಗಿ ಬ್ಯಾಕ್ ಫಾರ್ವರ್ಡ್ ಮಾಡ್ತಾ ನೋಡ್ತಾ ಇರ್ತಾನೆ. ಆ ವಿಡಿಯೋದಲ್ಲಿ ಒಬ್ಬ ವ್ಯಕ್ತಿ ಒಂದು ಶಾಪಿಂಗ್ ಮಾಲ್ಗೆ ಬರ್ತಾನೆ, ಹಣಕ್ಕಾಗಿ ಆ ಮಾಲ್ನಲ್ಲಿದ್ದ ಒಬ್ಬ ಲೇಡಿಯನ್ನು ಕೊಂದು ಹಾಕ್ತಾನೆ. ಆ ವಿಡಿಯೋವನ್ನು ನೋಡಿ ಈ ಪೊಲೀಸ್ ಆಫೀಸರ್ ತುಂಬಾ ಆಕ್ರೋಶಗೊಳ್ತಾ ಇರ್ತಾನೆ, ಯಾಕಂದ್ರೆ ಸತ್ವಾಗಿದ್ದು ಬೇರೆ ಯಾರು ಅಲ್ಲ, ಈ ಪೊಲೀಸ್ ಆಫೀಸರ್ನ ಪತ್ನಿನೇ. ನಂತರ ಆ ಕಿಲ್ಲರ್ನನ್ನು ಹುಡುಕಿ ಎಳ್ಕೊಂಬಂದು ಜೈಲಿಗೆ ಹಾಕ್ತಾನೆ. ಆದರೆ ಅವನಿಗನ್ನಿಸ್ತಾ ಇರುತ್ತೆ ಆ ಕಿಲ್ಲರ್ಗೆ ಕೊಟ್ಟಿರುವಂಥ ಶಿಕ್ಷೆ ಬರೀ ಇಷ್ಟಕ್ಕೆ ಸಾಕಾಗಲಿಲ್ಲ ಅಂತ ಫೀಲ್ ಆಗ್ತಾ ಇರ್ತಾನೆ. ಸೀನ್ ಕಟ್ ಮಾಡಿದ್ರೆ ಬ್ರೂನೋ ಹ್ಯಾಮಲ್ ಅನ್ನೋ ವ್ಯಕ್ತಿ ತನ್ನ ಫ್ಯಾಮಿಲಿ ಜೊತೆ ಬ್ರೇಕ್ಫಾಸ್ಟ್ ಮಾಡ್ತಾ ಇರೋದು ಕಾಣಿಸುತ್ತೆ. ಹ್ಯಾಮಲ್ ಒಂದು ಹಾಸ್ಪಿಟಲ್ನಲ್ಲಿ ಸರ್ಜನ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಆತ ತನಗೆ ಬರೋ ಸ್ಯಾಲರಿಯಿಂದ ತನ್ನ ಫ್ಯಾಮಿಲಿಯನ್ನು ನೋಡ್ಕೊಳ್ತಾ ತುಂಬ ಖುಷಿಯಾಗಿ ಲೈಫ್ ನಡೆಸ್ತಾ ಇರ್ತಾನೆ. ಇನ್ನು ಹ್ಯಾಮಲ್ಗೆ ತನ್ನ ಹೆಂಡತಿ ಅಂದರೆ ತನ್ನ ಮಗಳು ಅಂದರೆ ತುಂಬ ಪ್ರೀತಿ. ಇನ್ನು ಮಾಮೂಲಿನಂತೆ ಫ್ಯಾಮಿಲಿ ಜೊತೆಯಲ್ಲಿ ಕುಳಿತು ಟಿಫನ್ ಮಾಡಿದ ನಂತರ ಹ್ಯಾಮಲ್ನ ಮಗಳು ಜಾಸ್ಮಿನ್ ಸ್ಕೂಲ್ಗೆ ರೆಡಿಯಾಗೋದಕ್ಕಂತ ಹೋಗ್ತಾಳೆ. ಹ್ಯಾಮಲ್ ಕೂಡ ತನ್ನ ಮಗಳಿಗೆ ಜಡಿ ಹಾಕಿ ಅವಳಿಗೆ ಬಾಯ್ ಹೇಳಿ ಸ್ಕೂಲ್ಗೆ ಕಳಿಸ್ಕೊಡ್ತಾನೆ. ಆನಂತರ ಮನೆಯಲ್ಲಿ ಗಂಡ ಹೆಂಡತಿ ಇಬ್ಬರೇ ಇರ್ತಾರೆ, ಹಾಗಾಗಿ ಇಬ್ಬರು ಕೂಡ ಪ್ರೈವೇಟ್ ಆದ ಕ್ಷಣಗಳನ್ನ ಆನಂದಿಸ್ತಾರೆ. ನಂತರ ಹ್ಯಾಮಲ್ ಎದ್ದಿಳುವಷ್ಟರಲ್ಲಿ ಅವನ ಹೆಂಡತಿ ಕೂಡ ಆಫೀಸ್ಗೆ ಹೊರಟು ಹೋಗಿರ್ತಾಳೆ. ನಂತರ ಹ್ಯಾಮಲ್ ಮನೆಯಲ್ಲೇ ಕುಳಿತು ತನ್ನ ಆಫೀಸ್ ವರ್ಕ್ ಅನ್ನ ನೋಡ್ತಾ ಇರ್ತಾನೆ. ಹೀಗೆ ಸಾಯಂಕಾಲ ಆಗುತ್ತೆ. ಆಗ ಜಾಸ್ಮಿನ್ನ ಸ್ಕೂಲ್ ಫ್ರೆಂಡ್ ಹ್ಯಾಮಲ್ನ ಮನೆಗೆ ಬರ್ತಾನೆ. ಅಂಕಲ್, ಯಾಕೆ ಇವತ್ತು ಜಾಸ್ಮಿನ್ ಸ್ಕೂಲ್ಗೆ ಬಂದಿಲ್ಲ ಅಂತ ಕೇಳ್ತಾನೆ. ಇದನ್ನ ಕೇಳುತ್ತಲೇ ಹ್ಯಾಮಲ್ ಶಾಕ್ ಆಗ್ತಾನೆ, ಯಾಕಂದ್ರೆ ಬೆಳಿಗ್ಗೆ ಮಗಳನ್ನ ರೆಡಿ ಮಾಡಿ ತಾನೇ ಕಳಿಸ್ಕೊಟ್ಟಿರ್ತಾನೆ. ಮೋಸ್ಟ್ಲಿ ಜಾಸ್ಮಿನ್ ನನಗೆ ಹೇಳಿದೇನೆ ಮನೆಯೊಳಗೆ ಬಂದಿದ್ದಾಳೋ ಏನೋ ಅಂತ ಆ ಮನೆಯಲ್ಲೆಲ್ಲ ಮಗಳನ್ನ ಹುಡುಕತೊಡಗ್ತಾನೆ. ಆದರೆ ಜಾಸ್ಮಿನ್ ಇಲ್ಲಿ ಕೂಡ ಕಾಣಿಸೋದಿಲ್ಲ. ಅಷ್ಟರಲ್ಲಿ ಅವನ ಹೆಂಡತಿ ಕೂಡ ಮನೆಗೆ ಬರ್ತಾಳೆ. ಆತ ತನ್ನ ವೈಫ್ಗೂ ಕೂಡ ಈ ವಿಷಯವನ್ನು ಹೇಳ್ತಾನೆ. ಇಬ್ಬರು ಕೂಡ ಕಂಗಾಲಾಗಿ ಹೋಗ್ತಾರೆ. ಜಾಸ್ಮಿನ್ ಎಲ್ಲೋದ್ಲೋ ಏನೋ ಅಂತ ಭಯಪಡತೊಡಗ್ತಾರೆ. ಆನಂತರ ಅವರಿಬ್ಬರು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಮ್ಮ ಮಗಳು ಕಾಣಿಸ್ತಾ ಇಲ್ಲ ಅಂತ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡ್ತಾರೆ. ಆಗ ಪೊಲೀಸರು ಜಾಸ್ಮಿನ್ ಬಗ್ಗೆ ಫುಲ್ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾರೆ. ಆಗ ಹ್ಯಾಮಲ್ ಪೊಲೀಸ್ ಆಫೀಸರ್ ಜೊತೆ ಇವತ್ತು ಬೆಳಿಗ್ಗೆ ನಾನೇ ನನ್ನ ಮಗಳನ್ನು ರೆಡಿ ಮಾಡಿ ಸ್ಕೂಲ್ಗೆ ಕಳಿಸ್ಕೊಟ್ಟಿದ್ದೀನಿ ಅಂತ ಹೇಳ್ತಾನೆ. ನಾವೊಂದ್ಸಾರಿ ಜಾಸ್ಮಿನ್ ಸ್ಕೂಲ್ಗೆ ಹೋಗುವಂಥ ದಾರಿಯನ್ನು ಚೆಕ್ ಮಾಡೋಣ ಅಂತಾನೆ. ಅದಕ್ಕೆ ಪೊಲೀಸರು ಕೂಡ ಒಪ್ಕೊಂಡು ಆ ರೋಡ್ನ ಸುತ್ತಮುತ್ತಲೆಲ್ಲ ಚೆಕ್ ಮಾಡತೊಡಗ್ತಾರೆ. ಹೀಗೆ ನೋಡ್ತಾ ಹೋಗ್ಬೇಕಾದ್ರೆ ಒಬ್ಬ ಪೊಲೀಸ್ ಆಫೀಸರ್ ಅಲ್ಲೇನನ್ನೋ ನೋಡಿ ತುಂಬ ಭಯಪಡ್ತಾನೆ. ಹ್ಯಾಮಲ್ ಅವನನ್ನು ಗಮನಿಸಿ ಅಲ್ಲೇನಿದೆಯೋ ಏನು ನೋಡೋಣ ಅಂತ ಅವನ ಹತ್ತಿರಕ್ಕೆ ಓಡ್ತಾನೆ. ಆಗ ಮುಂದೆ ಇದ್ದಂಥ ಪೊಲೀಸ್ ಆಫೀಸರ್ ಪ್ಲೀಸ್ ಸರ್ ಹತ್ರ ಬರಬೇಡ್ರಿ ಅಂತ ಅವನನ್ನು ತಡೆಯೋದಕ್ಕೆ ಟ್ರೈ ಮಾಡ್ತಾನೆ. ಆದರೆ ಹ್ಯಾಮಲ್ ಪೊಲೀಸನ್ನು ತಿಳ್ಕೊಂಡೋಗಿ ಆ ಪೊದೆಯಲ್ಲಿ ನೋಡ್ತಾನೆ. ಜಾಸ್ಮಿನ್ ದಾರುಣವಾಗಿ ಸತ್ತು ಬಿದ್ದಿರ್ತಾಳೆ. ಅವಳ ಬಾಡಿಯೆಲ್ಲ ರಕ್ತಸಿಕ್ತವಾಗಿ ಗುರುತೇ ಹಿಡಿಯಲಾಗದಷ್ಟು ಭೀಕರವಾದ ಗಾಯಗಳಿಂದ ಸತ್ತು ಬಿದ್ದಿರ್ತಾಳೆ. ಆ ಡೆಡ್ ಬಾಡಿಯನ್ನು ನೋಡಿದಾಗಲೇ ಜಾಸ್ಮಿನ್ಲನ್ನ ಯಾರೋ ರೇಪ್ ಮಾಡಿ ಕೊಂದಾಕಿದ್ದಾರೆ ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಪೊಲೀಸರು ಹ್ಯಾಮಲ್ನನ್ನು ಎಷ್ಟೇ ಸಮಾಧಾನ ಮಾಡೋದಕ್ಕೆ ಪ್ರಯತ್ನಿಸಿದ್ರು ಕೂಡ ಆತ ತುಂಬಾ ಹೇಳ್ತಾ ಆ ಡೆಡ್ ಬಾಡಿ ಹತ್ರನೇ ಕುಳಿತುಕೊಂಡ್ಬಿಡ್ತಾನೆ. ಇನ್ನು ಸೀನ್ ಕಟ್ ಮಾಡಿದ್ರೆ 7 ಡೇಸ್ ಆದ ನಂತರ ಹ್ಯಾಮಲ್ ಮತ್ತು ಆತನ ಹೆಂಡತಿ ಕಾಣಿಸ್ತಾರೆ. ಮನೆಯಲ್ಲಿ ಅವರಿಬ್ಬರೇ ಕುಳಿತಿರ್ತಾರೆ. ಅವರೀಗಲೂ ಕೂಡ ತನ್ನ ಮಗಳ ನೆನಪುಗಳಲ್ಲೇ ಕುಮಿಲಿ ಹೋಗ್ತಾ ಇರ್ತಾರೆ. ಜಾಸ್ಮಿನ್ಲ ಸಾವು ಇವರಿಬ್ಬರನ್ನು ಕೂಡ ಡಿಪ್ರೆಷನ್ಗೆ ತಳ್ಳಿಬಿಟ್ಟಿರುತ್ತೆ. ಸರಿಯಾಗಿ ಅದೇ ಸಮಯಕ್ಕೆ ಪೊಲೀಸ್ ಆಫೀಸರ್ ಕಾಲ್ ಮಾಡಿ ಜಾಸ್ಮಿನ್ಲನ್ನ ರೇಪ್ ಮಾಡಿದಂಥ ರೇಪಿಸ್ಟನ್ನು ಅರೆಸ್ಟ್ ಮಾಡಿದ್ದೀವಿ ಅಂತ ಹೇಳ್ತಾನೆ. ಅದಕ್ಕೆ ಹ್ಯಾಮಲ್, ನಿಮಗೆ ಸಿಕ್ಕಿರುವಂಥ ವ್ಯಕ್ತಿ ಅವನೇ ರೇಪಿಸ್ಟ್ ಅಂತ ಹೇಗೆ ಹೇಳ್ತೀರಾ ಅಂತ ಕೇಳ್ತಾನೆ. ಆಗ ಆ ಪೊಲೀಸ್ ಆಫೀಸರ್, ಇಲ್ಲ, ಇವನೇ ಅಸಲು ಕಿಲ್ಲರ್, DNA ಚೆಕ್ ಮಾಡಿದ ನಂತರವೇ ಕಿಲ್ಲರ್ನನ್ನು ಐಡೆಂಟಿಫೈ ಮಾಡಿದ್ದೀವಿ ಅಂತ ಹೇಳ್ತಾನೆ. ಆ ದಿನ ಜಾಸ್ಮಿನ್ ಬಾಡಿ ಮೇಲೆ ಇದ್ದಂಥ DNA ಮತ್ತು ಇವತ್ತು ನಾವು ಅರೆಸ್ಟ್ ಮಾಡಲಾದಂಥ ವ್ಯಕ್ತಿಯ DNA ಎರಡೂ ಕೂಡ ಮ್ಯಾಚ್ ಆಗ್ತಾ ಇದ್ದಾವೆ ಅಂತ ಹೇಳ್ತಾನೆ. ಪೊಲೀಸರು ಆ ಕಿಲ್ಲರ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ತಾನು ತಪ್ಪು ಮಾಡಿದ್ದೀನಿ ಅನ್ನೋ ಯಾವ ಗಿಲ್ಟ್ ಕೂಡ ಅವನ ಫೇಸಲ್ಲಿ ಕಾಣಿಸೋದೇ ಇಲ್ಲ. ಆತ ನಗ್ನಗ್ತಾನೆ ಪೊಲೀಸರ ಜೊತೆ ನಡೀತಾ ಹೋಗ್ತಾ ಇರ್ತಾನೆ. ಮತ್ತು TVಯಲ್ಲಿ ಹೇಳ್ತಾ ಇರ್ತಾರೆ ಈ ಕಿಲ್ಲರ್ನ ಹೆಸರು ಆಂಥನಿ. ಈತ ಈವರೆಗೂ ಕೂಡ 3 ರೇಪ್ ಕೇಸ್ಗಳಲ್ಲಿ ಪೊಲೀಸರಿಗೆ ಸಿಕ್ಕಿಬಿದ್ದಿದ್ದ. ಆದರೆ ಯಾವುದೇ ಸಾಕ್ಷ್ಯಾಧಾರಗಳು ಸಿಗದೇ ಇರೋ ಕಾರಣದಿಂದ ಶಿಕ್ಷೆಯಿಂದ ತಪ್ಪಿಸ್ಕೊಂಡಿದ್ದಾನೆ. ಇನ್ನು ಈ ಜಾಸ್ಮಿನ್ ಕೇಸಲ್ಲಿ ತುಂಬ ಸ್ಟ್ರಾಂಗ್ ಎವಿಡೆನ್ಸ್ ಸಿಕ್ಕಿರೋದ್ರಿಂದ ಈ ಸಾರಿ ಈತ ಜೈಲಿಗೆ ಹೋಗೋದು ಗ್ಯಾರಂಟಿ ಅಂತ ಹೇಳ್ತಾ ಇರ್ತಾರೆ. ಆದರೂ ಕೂಡ ಆಂಥನಿ ತನಗೆ ಜೈಲು ಶಿಕ್ಷೆ ಆಗುತ್ತೆ ಅಂತ ಗೊತ್ತಿದ್ರೂ ಕೂಡ ಒಂಚೂರು ಕೂಡ ಭಯಪಡದೆ ತುಂಬ ಹ್ಯಾಪಿಯಾಗಿ ಪೊಲೀಸರ ಜೊತೆ ಹೋಗ್ತಾ ಇರ್ತಾನೆ. ಇತ್ತ ಜಾಸ್ಮಿನ್ನ ಫಾದರ್ ಹ್ಯಾಮಲ್
ಇದೆಲ್ಲವನ್ನು ಕೂಡ ಟಿವಿಯಲ್ಲಿ ನೋಡ್ತಾ ಇರ್ತಾನೆ. ಕಿಲ್ಲರ್ ಪೊಲೀಸರ ಜೊತೆ ನಗ್ತಾ ಹೋಗ್ತಾ ಇರೋದನ್ನ ನೋಡಿ ತುಂಬಾ ಸಿಟ್ಟಾಗ್ತಾನೆ. ಇವನಿಗೆ ಕೊಟ್ಟಿರುವಂತ ಶಿಕ್ಷೆ ಸರೋಗ್ಲಿಲ್ಲ ಅಂತ ಇವನಿಗೆ ಅನ್ಸೋದಕ್ಕೆ ಶುರುವಾಗುತ್ತೆ. ಅಂಡ್ ಅವನು ನನ್ನ ಮಗಳು ಜಾಸ್ಮಿನ್ ಲನ್ನ ಈ ಕಿಲ್ಲರ್ ಹೇಗೆ ಹಿಂಸಿಸಿ ಕೊಂದಾಕಿದನೋ ಅದಕ್ಕಿಂತ 100 ಪಟ್ಟು ಹೆಚ್ಚಿನ ಟಾರ್ಚರ್ ಅನ್ನ ಇವನು ಕೊಡಬೇಕು ಅಂತ ಡಿಸೈಡ್ ಆಗ್ತಾನೆ. ಹ್ಯಾಮೆಲ್ ತನ್ನ ಪ್ಲಾನ್ನ ಭಾಗವಾಗಿ ಆಂಥನಿಯನ್ನ ಟಾರ್ಚರ್ ಮಾಡೋದಕ್ಕೋಸ್ಕರ ಸಿಟಿಯಿಂದ ದೂರವಿದ್ದಂತಹ ಒಂದು ಜಾಗದಲ್ಲಿ $20,000 ಅನ್ನ ಕೊಟ್ಟು ಆ ಒಂದು ಮನೆಯನ್ನ ರೆಂಟ್ಗೆ ತಗೊಳ್ತಾನೆ. ಆನಂತರ ಒಬ್ಬ ವ್ಯಕ್ತಿಯನ್ನ ಮೀಟ್ ಮಾಡಿ ಆತನಿಗೆ $10,000 ಕೊಟ್ಟು ಕಿಲ್ಲರ್ ಅನ್ನ ಕರ್ಕೊಂಡು ಹೋಗ್ತಾ ಇರುವಂತಹ ವ್ಯಾನ್ನ ಡ್ರೈವರ್ಗೆ ಮತ್ತೆ ಇಂಜೆಕ್ಷನ್ ಅನ್ನ ಕೊಡಬೇಕು ಅಂತ ಡೀಲ್ ಮಾತಾಡ್ಕೊಳ್ತಾನೆ. ಡೀಲ್ನ ಪ್ರಕಾರ ಆ ವ್ಯಕ್ತಿ ಕೂಡ ವ್ಯಾನ್ನ ಡ್ರೈವರ್ ತಿನ್ನುವಂಥ ಫುಡ್ನಲ್ಲಿ ಮತ್ತು ಬರೋ ಮೆಡಿಸಿನ್ ಅನ್ನ ಮಿಕ್ಸ್ ಮಾಡ್ತಾನೆ. ಆನಂತರ ಕಿಲ್ಲರ್ನನ್ನ ಜೈಲಿಗೆ ಕರ್ಕೊಂಡು ಹೋಗ್ತಾ ಇರ್ತಾರೆ. ಕಿಲ್ಲರ್ ಇದ್ದಂಥ ವ್ಯಾನ್ ಡ್ರೈವ್ ಮಾಡ್ತಾ ಇದ್ದಂಥ ಡ್ರೈವರ್ ಮತ್ತು ಬಂದಂತಾಗಿ ಗಾಡಿಯನ್ನು ರಸ್ತೆಯ ಮಧ್ಯದಲ್ಲೇ ಸೈಡ್ಗೆ ಹಾಕಿ ನಿದ್ದೆ ಹೋಗ್ತಾನೆ. ಆಗ ಹ್ಯಾಮಲ್ ಅಲ್ಲಿಗೆ ಹೋಗಿ ತಾನು ಡ್ರಾಫ್ಟ್ ಮನ್ ಅಂತೇಳಿ ನಿಮ್ಗೇನಾದರೂ ಎಲ್ಪ್ ಬೇಕಾ ಅಂತ ಕೇಳ್ತಾನೆ. ಆನಂತರ ಪೊಲೀಸ್ ಮತ್ತು ಹ್ಯಾಮಲ್ ಆ ವ್ಯಾನ್ ಡ್ರೈವರನ್ನು ಕೆಳಕಿಳಿಸಿ ಒಂದು ನಿಮಿಷ ನಾನು ಫಸ್ಟ್ ಏಡ್ ಬಾಕ್ಸ್ ಅನ್ನು ತಗೊಂಡು ಬರ್ತೀನಿ ಅಂತ ಹೇಳಿ ಹ್ಯಾಮಲ್ ಆ ವ್ಯಾನ್ನೊಳಕ್ಕೆ ಹೋಗಿ ತಕ್ಷಣ ಆ ವ್ಯಾನನ್ನು ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಆನಂತರ ಕಿಲ್ಲರ್ ಆಂಥನಿಯನ್ನು ಫಾರೆಸ್ಟ್ನಲ್ಲಿ ಇದ್ದಂಥ ಮನೆಯೊಳಕ್ಕೆ ಕರ್ಕೊಂಡೋಗಿ ಅವನನ್ನು ಬೆತ್ತಲೆಯಾಗಿಸಿ ಒಂದು ಟೇಬಲ್ಗೆ ಕಟ್ಟಿ ಹಾಕ್ತಾನೆ. ಆನಂತರ ಪೊಲೀಸರು ಘಟನೆ ನಡೆದ ಸ್ಪಾಟ್ಗೆ ಬರ್ತಾರೆ. ವ್ಯಾನ್ ಡ್ರೈವರ್ಗೆ ಯಾರಾದರೂ ಮತ್ತೆ ಬರುವಂಥ ಡ್ರಗ್ಸನ್ನು ಕೊಟ್ಟಿದ್ದಾರ ಅಥವಾ ನ್ಯಾಚುರಲ್ ಆಗಿ ಫುಡ್ಡಲ್ಲಿ ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅಂತ ಚೆಕ್ ಮಾಡ್ತಾಡೋಗ್ತಾರೆ. ಆಗ ಅವರಿಗೆ ಅಲ್ಲೊಂದು ಕಾರ್ಡ್ ಕಾಣಿಸುತ್ತೆ, ಅದರಲ್ಲಿ ಹ್ಯಾಮಲ್ನ ಐಡೆಂಟಿಟಿ ಕಾರ್ಡ್ ಸಿಗುತ್ತೆ. ಇದರಿಂದಾಗಿ ಪೊಲೀಸರು ಹ್ಯಾಮಲ್ನ ಮನೆಗೆ ಬರ್ತಾರೆ ಮತ್ತು ಆತನ ಹೆಂಡತಿಯನ್ನು ಹ್ಯಾಮಲ್ ಆಂಥನಿಯನ್ನು ಇಲ್ಲಿಗೆ ಕರ್ಕೊಂಡು ಹೋಗಿದ್ದಾನೆ ಅಂತ ಪ್ರಶ್ನೆಗಳನ್ನು ಮಾಡತಾಡೋಗ್ತಾರೆ. ಆದರೆ ಹೆಂಡತಿಗೂ ಕೂಡ ಏನೂ ಗೊತ್ತಿಲ್ಲದೆ ಇರೋದರಿಂದ ಆ ಬಗ್ಗೆ ನನಗೇನೂ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಇನ್ನು ನೆಕ್ಸ್ಟ್ ಡೇ ಆಂಥನಿಗೆ ಪ್ರಜ್ಞೆ ಬರುತ್ತೆ ಮತ್ತು ಅವನು ತನ್ನನ್ನು ಬೆತ್ತಲೆಯಾಗಿ ಕಟ್ಟಿ ಹಾಕಿರೋದನ್ನು ನೋಡಿ ಏ ಯಾರೋ ನೀನು, ಯಾಕೆ ನನ್ನನ್ನು ಈ ಥರ ಕಟ್ಟಿ ಹಾಕಿದ್ಯಾ ಅಂತ ಹ್ಯಾಮಲ್ನನ್ನು ಕ್ವಶನ್ ಮಾಡ್ತಾನೆ. ಆಗ ಹ್ಯಾಮಲ್ ಅವನ ಹತ್ರಕ್ಕೆ ಬಂದು ಏನೂ ಕೂಡ ಮಾತಾಡದೆ ಕೋಪದಿಂದ ಅವನನ್ನೇ ನೋಡ್ತಾ ಇರ್ತಾನೆ. ಇದನ್ನು ನೋಡಿದಂಥ ಆಂಥನಿಗೆ ವಿಷಯ ಅರ್ಥ ಆಗುತ್ತೆ. ಈತ ನಾನು ರೇಪ್ ಮಾಡಿ ಕೊಂದು ಹಾಕಿದ ಹುಡುಗಿಯ ಫಾದರ್ ಆಗಿರ್ತಾನೆ ಅಂತಲೂ ಮತ್ತು ಆ ಸೇಡನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ನನ್ನನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದು ಹೀಗೆ ಕಟ್ಟಾಕಿದ್ದೇನೆ ಅಂತ ಅವನಿಗೆ ಅರ್ಥ ಆಗುತ್ತೆ. ನಂತರ ಇವನು ಏನೇನು ಮಾಡ್ತಾನೋ ಅಂತ ಆಂಥನಿಗೆ ಭಯ ಆಗಿ ನಿನ್ನ ಮಗಳನ್ನ ರೇಪ್ ಮಾಡಿದ ನಾನಲ್ಲ, ಪೊಲೀಸರು ಬೇಕಂತಲೇ ನನ್ನನ್ನು ಈ ಕೇಸಲ್ಲಿ ಫಿಕ್ಸ್ ಮಾಡಿಬಿಟ್ಟಿದ್ದಾರೆ, ಅಸಲಿ ಕಿಲ್ಲರನ್ನು ಇಟ್ಕೊಳ್ಳೋದಕ್ಕೆ ನಾನು ಕೂಡ ನಿನಗೆ ಹೆಲ್ಪ್ ಮಾಡ್ತೀನಿ, ಪ್ಲೀಸ್ ನನ್ನನ್ನು ರಿಲೀಸ್ ಮಾಡು ಅಂತ ಹ್ಯಾಮಲ್ಗೆ ಕಥೆಗಳನ್ನು ಹೇಳ್ತಾ ಇರ್ತಾನೆ. ಆಗ ಹ್ಯಾಮಲ್ ಏನೂ ಕೂಡ ಮಾತಾಡದೆ ಆ ಮನೆಯಲ್ಲಿದ್ದಂತಹ ಹ್ಯಾಮರನ್ನು ಎತ್ಕೊಂಡು ಬರ್ತಾನೆ. ಸರಿಯಾಗಿ ಆಂಥನಿಯ ಮೊಣಕಾಲನ್ನು ಗುರಿ ಇಟ್ಟು ಹ್ಯಾಮರನ್ನು ಎತ್ತಿ ಹೊಡಿತಾನೆ. ಆಂಥನಿಯಲ್ಲಿ ಟ್ವಿಸ್ಟ್ ಆಗಿ ಹೋಗುತ್ತೆ. ಆಂಥನಿ ಆ ನೋವನ್ನು ತಡೆಯಲಾಗದೆ ಗಟ್ಟಿಯಾಗಿ ಕಿರುಚಾಟ ತೊಡಗ್ತಾನೆ. ಆಂಥನಿಯ ಕಿರುಚಾಟ, ಅರಚಾಟ, ಆರ್ತನಾದಗಳು ಆ ದೂರದ ಫಾರೆಸ್ಟ್ನಲ್ಲಿ ಯಾರಿಗೂ ಕೂಡ ಕೇಳಿಸೋದಿಲ್ಲ. ಆನಂತರ ಹ್ಯಾಮಲ್ ಆಂಥನಿಯ ಕುತ್ತಿಗೆಗೆ ಒಂದು ಹಗ್ಗವನ್ನು ಕಟ್ಟಿ ಆ ರಾತ್ರಿ ಪೂರ ಅವನನ್ನು ಹಾಗೆ ಬಿಟ್ಬಿಡ್ತಾನೆ. ಅಸಲಿಗೆ ಆಂಥನಿಗೆ ಒಂದು ಕಾಲು ಮುರಿದೋಗಿರೋದ್ರಿಂದ ಆತ ಸರಿಯಾಗಿ ನಿಂತುಕೊಳ್ಳೋದಕ್ಕೂ ಆಗದೆ ನೋವಿನಿಂದ ಕಿರುಚಾಡ್ತಾ ಆ ರಾತ್ರಿ ಪೂರ ಆ ಮನೆಯಲ್ಲಿ ನರಕವನ್ನು ಅನುಭವಿಸ್ತಾನೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ಅಷ್ಟರಲ್ಲಿ ಆಂಥನಿಯ ಕುತ್ತಿಗೆಗೆ ಕಟ್ಟಿದ್ದಂಥ ಹಗ್ಗ ಕಟ್ಟಾಗಿರೋದ್ರಿಂದ ಆಂಥನಿ ಕೆಳಕ್ಕೆ ಬಿದ್ದು ನಿದ್ದೆ ಮಾಡ್ತಾ ಇರ್ತಾನೆ. ಆಗ ಹ್ಯಾಮಲ್ ಬರ್ತಾನೆ, ಅವನ ಮೇಲೆ ನೀರನ್ನು ಎರಚಿ ಎಬ್ಬಿಸ್ತಾನೆ. ಅವನು ಎದ್ದೇಳುತ್ತಲೇ ಹ್ಯಾಮಲ್ ಅವನ ಮುರಿದು ಹೋಗಿದ್ದ ಕಾಲಿನ ಮೇಲೆ ತನ್ನ ಬೂಟುಗಾಲನ್ನಿಟ್ಟು ತುಳಿತಾನೆ. ಆಂಥನಿ ನೋವಿನಿಂದ ಅರಚ್ತಾನೆ ಮತ್ತು ಅವನು ಹೇಳ್ತಾನೆ, ನಿನ್ನ ಮಗಳನ್ನು ರೇಪ್ ಮಾಡಿ ಕೊಂದಿದ್ದು ನಾನಲ್ಲ, ಪ್ಲೀಸ್ ನನ್ನ ಬಿಟ್ಬಿಡು ಅಂತ ಕೇಳ್ಕೊಳ್ತಾನೆ. ಆನಂತರ ಹ್ಯಾಮಲ್ ತನ್ನ ಮನೆಯ ಹತ್ತಿರದಲ್ಲೇ ಒಂದು ಜಿಂಕೆ ಸತ್ತು ಬಿದ್ದಿರೋದನ್ನು ನೋಡಿ ಹೆಂಗೂ ಆಂಥನಿಗೆ ಊಟ ಕೊಡಬೇಕಾಗುತ್ತೆ ಅಂದ್ಕೊಂಡು ಆ ಜಿಂಕೆಯ ಮಾಂಸವನ್ನು ಆಂಥನಿ ಮುಂದೆ ಕೇಸಿತಾನೆ. ಆಂಥನಿ ಕೂಡ ತುಂಬ ಹಸಿದೋಗಿರೋದ್ರಿಂದ ಆ ಹಸಿಯಾದ ಮಾಂಸವನ್ನೇ ಹಾಗೆ ತಿಂದಾಕ್ತಾನೆ. ಆ ದಿನ ರಾತ್ರಿ ಹ್ಯಾಮಲ್ ತನ್ನ ಹೆಂಡತಿಗೆ ಕಾಲ್ ಮಾಡ್ತಾನೆ. ಆಗ ಅವನ ಹೆಂಡತಿ ಪ್ಲೀಸ್ ಇದನ್ನೆಲ್ಲ ಇಲ್ಲಿಗೆ ನಿಲ್ಲಿಸಿ ಮನೆಗೆ ವಾಪಸ್ ಬಂದುಬಿಡು ಅಂತ ಹೇಳ್ತಾಳೆ. ಆದರೆ ಹ್ಯಾಮಲ್ ಮಾತ್ರ ನಾನು ಇವನು ಬಿಡೋದಕ್ಕೆ ಸಾಧ್ಯನೇ ಇಲ್ಲ, ನನ್ನ ಮಗಳು ಜಾಸ್ಮಿನ್ಗೆ ಇವನು ಎಷ್ಟು ಚಿತ್ರಹಿಂಸೆ ಕೊಟ್ಟಿರ್ಬೋದು ನಿನಗೆ ಗೊತ್ತಿದೆಯಾ, ನಿಮ್ಗೆ ಯಾರಿಗಾದರೂ ಗೊತ್ತಿದೆಯಾ, ಅದಕ್ಕಿಂತ 100ರಷ್ಟು ನರಕವನ್ನು ನಾನು ಇವನಿಗೆ ತೋರಿಸ್ತೀನಿ. ಮತ್ತೊಂದು ಕಡೆ ಪೊಲೀಸರು ಇವರಿಬ್ಬರ ಕಾಲನ್ನು ಟ್ರ್ಯಾಪ್ ಮಾಡಿ ಗಂಡ ಹೆಂಡತಿ ನಡುವಿನ ಸಂಭಾಷಣೆಯನ್ನು ಕೇಳಿಸ್ಕೊಳ್ತಾ ಇರ್ತಾರೆ. ಆಗ ಪೊಲೀಸರು ಹ್ಯಾಮಲ್ಗೆ ಹೇಳ್ತಾರೆ, ನೋಡು ಹ್ಯಾಮಲ್, ನೀನು ಒಳ್ಳೆ ವ್ಯಕ್ತಿ, ನೀನು ಆ ಆಂಥನಿಯನ್ನು ನಮಗೆ ಒಪ್ಪಿಸ್ಬಿಡು, ನಿನ್ನ ಮೇಲೆ ಯಾವುದೂ ಕೇಸುಗಳಿಲ್ಲದಾಗೆ ಯಾವುದೇ ಶಿಕ್ಷೆ ಆಗದಂತೆ ನಾವು ನೋಡ್ಕೊಳ್ತೀವಿ ಅಂತಾರೆ. ಆದರೆ ಹ್ಯಾಮಲ್ ಮಾತ್ರ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನು ಇನ್ನೊಂದು 4 ದಿನ ಇವನನ್ನು ಹೀಗೆ ಟಾರ್ಚರ್ ಮಾಡಿ ಕರೆಕ್ಟಾಗಿ ನನ್ನ ಮಗಳ ಬರ್ತ್ಡೇ ದಿನ ಇವನನ್ನು ಕೊಂದಾಕಿ ನಾನು ಪೊಲೀಸರಿಗೆ ಸರೆಂಡರ್ ಆಗ್ತೀನಿ ಅಂತ ಹೇಳ್ತಾನೆ. ಆನಂತರ ಹ್ಯಾಮಲ್ ಆಂಥನಿಯನ್ನು ಸ್ಟ್ರೈಟಾಗಿ ನೇತಾಕಿ ತುಕ್ಕಿಳಿದಂಥ ಕಬ್ಬಿಣದ ಚೈನಿನಿಂದ ಅವನನ್ನು ಚೆನ್ನಾಗಿ ಹೊಡಿತಾನೆ. ಹಾಗೆ ಹೊಡಿತಾ ಇರಬೇಕಾದ್ರೆ ಆಂಥನಿಯ ಚರ್ಮ ಎಲ್ಲಂದ್ರಲ್ಲಿ ಕಿತ್ತೋಗುತ್ತೆ, ಅವನ ಬಾಡಿ ಪೂರ ಗಾಯಗಳಾಗಿ ಅದರಿಂದ ರಕ್ತ ಹೊರಕ್ಕೆ ಬರುತ್ತೆ. ಆಗ ಆಂಥನಿ ಆ ನೋವನ್ನು ತಡೆಯೋದಕ್ಕಾಗದೆ ನಿನ್ನ ಮಗಳನ್ನು ರೇಪ್ ಮಾಡಿ ಕೊಂದಿದ್ದು ನಾನೇ, ಪ್ಲೀಸ್ ನನ್ನನ್ನು ಕ್ಷಮಿಸಿ ಪೊಲೀಸರಿಗೆ ಒಪ್ಪಿಸ್ಬಿಡು,
ಲೈಫ್ ಪೂರ ನಾನು ಆ ಜೈಲಿನಲ್ಲೇ ಶಿಕ್ಷೆಯನ್ನು ಅನುಭವಿಸ್ತಾ ಇದ್ಬಿಡ್ತೀನಿ ಅಂತ ಹೇಮಲ್ನನ್ನು ಬೇಡ್ಕೊಳ್ಳತೊಡಗ್ತಾನೆ. ಆದರೆ ಹೇಮಲ್ ಮಾತ್ರ ಅವನ ಮಾತುಗಳನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಆಂಥನಿಯನ್ನು ಕಂಟಿನ್ಯೂಸ್ ಆಗಿ 4 ದಿನ ಟಾರ್ಚರ್ ಮಾಡ್ತಾನೆ. ಮಗಳ ಮೇಲಿದ್ದ ಪ್ರೀತಿ ಅದು ಕನ್ವರ್ಟ್ ಆದಂಥ ರೀತಿ ಆಂಥನಿಗೆ 100 ನರಕಗಳನ್ನು ಒಂದೇ ಸಾರಿ ತೋರಿಸ್ತಾ ಇರುತ್ತೆ. ಇದರಿಂದಾಗಿ ಆಂಥನಿ ಕೂಡ ತುಂಬ ವೀಕಾಗಿ ಹೋಗ್ತಾನೆ. ಅವನ ದೇಹ ಪರಿಸ್ಥಿತಿ ತುಂಬ ದಾರುಣವಾಗಿ ಹೋಗ್ತಾ ಹೋಗುತ್ತೆ. ಇದರಿಂದಾಗಿ ಸರ್ಜನ್ ಆಗಿದ್ದಂಥ ಹೇಮಲ್ ಅವನಿಗೆ ಟ್ರೀಟ್ಮೆಂಟ್ ಮಾಡ್ತಾನೆ ಮತ್ತು ಅವನನ್ನು ಬದುಕಿಸಿಕೊಳ್ತಾನೆ. ಜಾಸ್ಮಿನ್ಳ ಬರ್ತ್ಡೇ ದಿನ ಇವನನ್ನು ಕೊಂದಾಕಬೇಕು ಅಂತ ಡಿಸೈಡ್ ಮಾಡ್ತಾನೆ. ಆನಂತರ ಹೇಮಲ್ ಆಂಥನಿಯನ್ನು ಒಂದು ಬೆಡ್ ಮೇಲೆ ಕಟ್ಟಿ ಹಾಕ್ತಾನೆ ಮತ್ತು ಅವನಿಗೊಂದು ಇಂಜೆಕ್ಷನನ್ನು ಚುಚ್ಚುತ್ತಾನೆ. ಈ ಇಂಜೆಕ್ಷನ್ ಸ್ಪೆಷಾಲಿಟಿ ಏನು ಅಂದರೆ ಆಂಥನಿ ಪ್ರಜ್ಞಾವಸ್ಥೆಯಲ್ಲೇ ಇರ್ತಾನೆ, ಅವನಿಗೆ ನೋವು ಕೂಡ ಗೊತ್ತಾಗುತ್ತೆ, ಆದರೆ ಆ ಕಡೆ ಈ ಕಡೆ ಕದಲೋದಕ್ಕೆ ಮಾತ್ರ ಆಗೋದಿಲ್ಲ. ಸೊ ಆಂಥನಿ ನೋಡ್ತಾ ಇರಬೇಕಾದ್ರೇ ಸರ್ಜನ್ ಆಗಿರುವಂಥ ಹೇಮಲ್ ಅವನ ಹೊಟ್ಟೆಯನ್ನು ಕಟ್ ಮಾಡಿ ಅದರಲ್ಲಿನ ಪಾರ್ಟ್ಸನ್ನು ತೆಗೆದು ಆಂಥನಿಗೆ ತೋರಿಸ್ತಾ ಇರ್ತಾನೆ. ಆನಂತರ ಆಂಥನಿ ನೋಡ್ತಾ ಇರಬೇಕಾದ್ರೇ ಅವನ ಪ್ರೈವೇಟ್ ಪಾರ್ಟನ್ನು ಕೂಡ ಕಟ್ ಮಾಡಿ ಬಿಸಾಕ್ತಾನೆ. ಅದನ್ನೆಲ್ಲ ಆಂಥನಿ ನೋಡ್ತಾ ನೋವು ಅನುಭವಿಸ್ತಾ ಇದ್ರೂ ಕೂಡ ಕದಲೋದಕ್ಕೆ ಆಗದೆ ಡೆಡ್ ಬಾಡಿ ಥರ ಬಿದ್ದಿರ್ತಾನೆ. ಅವನ ಕಣ್ಣಿಂದ ಮಾತ್ರ ಕಣ್ಣೀರು ಇಳಿತಾ ಇರುತ್ತೆ. ಆಪರೇಷನ್ ಆಗೋಗುತ್ತೆ. ಈ ಟಾರ್ಚರಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಸಾವೊಂದೇ ದಾರಿ ಅಂತ ಆಂಥನಿಗೆ ಅರ್ಥವಾಗೋಗುತ್ತೆ. ಆದರೆ ಹೇಮಲ್ ನನ್ನನ್ನು ಅಷ್ಟು ಸುಲಭವಾಗಿ ಸಾಯೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಆಂಥನಿ ಹೇಳ್ತಾನೆ, ನಿನ್ನ ಮಗಳು ಜಾಸ್ಮಿನ್ಳನ್ನು ರೇಪ್ ಮಾಡಿ ಕೊಲ್ಲೋದಕ್ಕಿಂತ ಮುಂಚೆ ನಾನು 3 ಹುಡುಗಿಯರನ್ನು ರೇಪ್ ಮಾಡಿಕೊಂಡಿದ್ದೆ, ಆದರೆ ಅವರ್ಯಾರು ಕೂಡ ನಿನ್ನ ಮಗಳು ನೀಡಿದಂಥ ಸುಖವನ್ನು ನೀಡಲಿಲ್ಲ ಅಂತಾನೆ. ಇದನ್ನು ಕೇಳಿದಂಥ ಹೇಮಲ್ ಆಕ್ರೋಶದಿಂದ ಅವನನ್ನು ಕೊಲ್ಲೋದಕ್ಕೆ ಹೋಗ್ತಾನೆ. ಆದರೆ ತಕ್ಷಣ ರಿಯಲೈಸ್ ಆಗಿ ಅವನನ್ನು ಕೊಲ್ಲದೆ ಆಗೇ ಬಿಡ್ತಾನೆ. ಮತ್ತೆ ಹೇಮಲ್ ಮನೆಯಲ್ಲಿದ್ದಂಥ ಕೆಲವು ವಸ್ತುಗಳು ಮುಗಿದು ಹೋಗಿದ್ದರಿಂದ ಒಂದು ಗ್ರಾಸರಿ ಸ್ಟೋರ್ಗೆ ಹೋಗಿ ಅಲ್ಲಿದ್ದ ವಸ್ತುಗಳನ್ನು ಕೊಂಡ್ಕೊಳ್ತಾ ಇರ್ತಾನೆ. ಆಗ ಆ ಸ್ಟೋರ್ನಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಒಂದು ಹುಡುಗಿ ಹೇಮಲ್ನನ್ನು ಗುರುತಿಡಿತಾಳೆ. ಆದರೆ ಅವಳು ಅದನ್ನು ಯಾರಿಗೂ ಕೂಡ ಹೇಳೋದಿಲ್ಲ. ಆಗ ಅವಳು ಹೇಮಲ್ಗೆ ನೀವು ಮಾಡ್ತಾ ಇರೋದು ಕರೆಕ್ಟು ಅಂತ ಹೇಳ್ತಾಳೆ. ಇದೇ ಥರ ತುಂಬ ಯುವತಿಯರು ಕೂಡ ಹೇಮಲ್ ಮಾಡ್ತಾ ಇರುವಂಥ ಕೆಲಸವನ್ನು ಸಪೋರ್ಟ್ ಮಾಡಿ ಮಾತಾಡ್ತಾರೆ. ಇಂತಹ ರೇಪಿಸ್ಟ್ಗಳಿಗೆ ಈ ಥರನೇ ಟಾರ್ಚರ್ ಮಾಡಿ ಕುಂದಾಕಬೇಕು ಅಂತ ಹೇಳ್ತಾರೆ. ಇದನ್ನು ತಿಳ್ಕೊಂಡಂತಹ ಮೀಡಿಯಾ ಕೂಡ ಆಂಥನಿ ಇದುವರೆಗೂ ರೇಪ್ ಮಾಡಿದಂತಹ ಹುಡುಗಿಯರ ಪೇರೆಂಟ್ಸ್ ಹತ್ರಕ್ಕೆ ಹೋಗಿ ಹೇಮಲ್ ಮಾಡ್ತಾ ಇರೋದು ಕರೆಕ್ಟೇನಾ ಅಂತ ಆ ಪೇರೆಂಟ್ಸನ್ನು ಕೇಳ್ತಾರೆ. ಆಗ ಅವರು ಕೂಡ ಹೇಮಲ್ಗೆ ಸಪೋರ್ಟಿವ್ ಆಗಿ ಮಾತಾಡ್ತಾ ಆಂಥನಿ ಹೇಗೆ ನಮ್ಮ ಮಕ್ಕಳನ್ನು ರೇಪ್ ಮಾಡಿ ಕೊಂದಿದನೋ ಇವನನ್ನು ಕೂಡ ಹಾಗೇನೆ ಟಾರ್ಚರ್ ಮಾಡಿ ಕುಂದಾಕಬೇಕು ಅಂತ ಹೇಳ್ತಾ ಇರ್ತಾರೆ. ಆದರೆ ಒಬ್ಬ ಪೇರೆಂಟ್ ಮಾತ್ರ ಹೇಮಲ್ನನ್ನು ಸಪೋರ್ಟ್ ಮಾಡಲ್ಲ. ಹೇಮಲ್ ಈ ಥರ ಮಾಡೋದು ತಪ್ಪು, ಯಾಕಂದರೆ ತಪ್ಪು ಮಾಡಿದವರನ್ನು ಶಿಕ್ಷಿಸೋದಕ್ಕೆ ಗೌರ್ಮೆಂಟ್ ಇದೆ, ಕೋರ್ಟ್ ಇದೆ, ನಾವು ಆ ಗೌರ್ಮೆಂಟನ್ನೇ ಧಿಕ್ಕರಿಸಿ ಕಾನೂನನ್ನು ಕೈಗೆ ತಗೊಳ್ಬಾರ್ದು ಅಂತ ಹೇಳ್ತಾಳೆ. ಆ್ಯಂಡ್ ಅದೆಲ್ಲವನ್ನು ಕೂಡ ಹೇಮಲ್ ಟಿವಿಯಲ್ಲಿ ನೋಡ್ತಾ ಇರ್ತಾನೆ ಮತ್ತು ಆಕೆಯ ಮೇಲೆ ಸಿಟ್ಟಾಗ್ತಾನೆ. ಆ ರಾತ್ರಿ ಅವನು ಆ ಲೇಡಿಯನ್ನು ಕಿಡ್ನಾಪ್ ಮಾಡ್ಕೊಂಡು ಬಂದು ಆಂಥನಿಯನ್ನು ತೋರಿಸಿ, ಸರಿಯಾಗಿ ನೋಡ್ಕೊ, ಇವನೇ ನಿನ್ನ ಮಗಳನ್ನು ಅತ್ಯಾಚಾರ ಮಾಡಿ ಕೊಂದಾಕಿದ್ದು, ಆಗಲೇ ಏನಾದರೂ ನೀನು ಹೇಳ್ತಾ ಇರುವಂಥ ಗೌರ್ಮೆಂಟ್ ಇವನಿಗೆ ಸರಿಯಾಗಿ ಶಿಕ್ಷೆ ವಿಧಿಸಿದರೆ ನನ್ನ ಮಗಳು ಇವತ್ತು ಬದುಕಿರ್ತಾ ಇದ್ಲು ಅಂತ ಹೇಳ್ತಾ ಅವಳ ಕೈಗೆ ಒಂದು ಚಾಕುವನ್ನು ಕೊಡ್ತಾನೆ. ನೀನೇ ನಿನ್ನ ಕೈಯಾರೆ ಇವನನ್ನು ಕೊಂದಾಕು ಅಂತ ಫೋರ್ಸ್ ಮಾಡ್ತಾನೆ. ಆದರೆ ಆ ಲೇಡಿ ಹಾಗೆ ಮಾಡೋದಿಲ್ಲ. ಇದರಿಂದಾಗಿ ಹೇಮಲ್ ಕೋಪದಿಂದ ಆ ಲೇಡಿಯನ್ನು ಆಂಥನಿ ಇದ್ದ ರೂಮ್ನೊಳಗೆ ಕಟ್ಟಿಹಾಕಿ ಅಲ್ಲಿಂದ ಹೊರಟು ಹೋಗ್ತಾನೆ. ಆನಂತರ ಸ್ವಲ್ಪ ಸಮಯದ ನಂತರ ಅಲ್ಲಿಗೆ ಬರ್ತಾನೆ ಮತ್ತು ಅವಳಿಗೆ ಮತ್ತೆ ಇಂಜೆಕ್ಷನ್ನನ್ನು ಕೊಟ್ಟು ಅವಳನ್ನು ಕಾರಿನಲ್ಲಿ ಕರ್ಕೊಂಡೋಗಿ ಒಂದು ರಸ್ತೆಯ ಪಕ್ಕದಲ್ಲಿ ಮಲಗಿಸಿ ಅಲ್ಲಿಂದ ಹೊರಟು ಹೋಗ್ತಾನೆ. ಸ್ವಲ್ಪ ಸಮಯದ ನಂತರ ಆ ಲೇಡಿಗೆ ಪ್ರಜ್ಞೆ ಬರುತ್ತೆ. ನಂತರ ಅವಳು ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾಳೆ. ಹೇಮಲ್ ಆಂಥನಿಯನ್ನು ಬಂಧಿಸಿಟ್ಟಿರುವಂಥ ಪ್ಲೇಸ್ ಒಂದು ನದಿಗೆ ಹತ್ತಿರದ ಫಾರೆಸ್ಟ್ನಲ್ಲಿದೆ ಅಂತ ಹೇಳ್ತಾಳೆ. ಇತ್ತ ಪೊಲೀಸರು ನದಿ ಸುತ್ತಮುತ್ತ ಇರುವಂಥ ಫಾರೆಸ್ಟ್ನಲ್ಲಿ ಹಲವಾರು ಮನೆಗಳನ್ನು ಸರ್ಚ್ ಮಾಡತೊಡಗ್ತಾರೆ. ಇನ್ನು ಫೈನಲ್ ಆಗಿ ಲಾಸ್ಟ್ ಡೇ ಅಂದರೆ ಜಾಸ್ಮಿನ್ಳ ಬರ್ತ್ಡೇ ದಿನ ಫಾರೆಸ್ಟ್ ರೋಡ್ನ ಒಂದು ಸೈಡ್ನಲ್ಲಿ ಹೇಮಲ್ ಕಾರ್ ನಿಂತಿರೋದನ್ನು ಪೊಲೀಸ್ ಒಬ್ಬ ಗಮನಿಸ್ತಾನೆ ಮತ್ತು ಪೊಲೀಸ್ ಕಂಟ್ರೋಲ್ ರೂಮ್ಗೆ ಕಾಲ್ ಮಾಡಿ ಈ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾನೆ. ಆ ದಿನ ಬೆಳಗ್ಗೆ ಎದ್ದ ತಕ್ಷಣ ಹೇಮಲ್ ತನ್ನ ಮಗಳು ಜಾಸ್ಮಿನ್ ತನ್ನ ಕಣ್ಣ ಮುಂದೆಯೇ ನಿಂತಿರುವಂತೆ ಊಹಿಸಿಕೊಳ್ತಾನೆ. ನಂತರ ಅವನು ಅವಳನ್ನು ಪ್ರೀತಿಯಿಂದ ಹತ್ರಕ್ಕೆ ಕರ್ಕೊಂಡು ಅವಳಿಗೆ ಸ್ನಾನ ಮಾಡಿಸ್ತಾ ನಿನ್ನನ್ನು ಕಾಪಾಡಿಕೊಳ್ಳಲಾಗದೆ ಹೋಗಿದ್ದಕ್ಕೆ ನನ್ನನ್ನು ಕ್ಷಮಿಸು ಅಂತ ಕೇಳ್ಕೊಳ್ತಾನೆ. ಇತ್ತ ಹೇಮಲ್ ಆಂಥನಿಯನ್ನು 7 ದಿನಗಳಿಂದಲೂ ಚಿತ್ರಹಿಂಸೆ ಮಾಡ್ತಾ ಇದ್ದಿದ್ದರಿಂದ ಹೇಮಲ್ಗೆ ಆಂಥನಿಯನ್ನು ಕೊಲ್ಲಬೇಕು ಅನ್ನೋ ಥಾಟೇ ಹೊರಟೋಗುತ್ತೆ. ಇನ್ಮುಂದೆ ಆಂಥನಿ ಮಲ್ಕೊಂಡಿರುವಂತಹ ಡೆಡ್ ಬಾಡಿಗೆ ಸಮಾನ. ಹಾಗಾಗಿ ಇವನನ್ನು ಇನ್ನೂ ಹೆಚ್ಚು ಹಿಂಸೆ ಮಾಡೋದ್ರಲ್ಲಿ ಏನೂ ಯೂಸ್ ಇಲ್ಲ ಅಂದ್ಕೊಂಡು ಅವನ ಕೈಗೆ ಕಟ್ಟಿದ್ದಂಥ ಕಟ್ಟುಗಳನ್ನು ಬಿಚ್ಚಿ ಹಾಕ್ತಾನೆ. ಮತ್ತೊಂದು ಕಡೆ ಪೊಲೀಸರು ಹೇಮಲ್ ಇದ್ದಂಥ ಮನೆಯನ್ನು ಕವರ್ ಮಾಡ್ತಾರೆ. ಹೇಮಲ್ನನ್ನು ಮನೆಯಿಂದ ಹೊರಕ್ಕೆ ಬರುವಂತೆ ಲೌಡ್ ಸ್ಪೀಕರ್ನಲ್ಲಿ ಅನೌನ್ಸ್ ಮಾಡ್ತಾರೆ. ಆನಂತರ ಹೇಮಲ್ ನಿಧಾನಕ್ಕೆ ಬಾಗಿಲನ್ನು ತೆರೆದು ಪೊಲೀಸರಿಗೆ ಸರೆಂಡರ್ ಆಗೋಗ್ತಾನೆ. ಅಲ್ಲಿಗೆ ಈ 7 ಡೇಸ್ ಮೂವಿ ಎಂಡ್ ಆಗುತ್ತೆ. ನಮಸ್ಕಾರ.